ಕಸಲ್ಪನಾವು ಹಸಿ ಕೊಬ್ಬರಿನೂ ಹಾಕೊಂಡ್ರಣಕ್ಕೆ ಇದೆಲ್ಲ ಹಾಕೊಂಡು ಮೊದಲು ನಾವು ಕಲಸ್ಕೊಬೇಕು. ಓಕೆ, ನೀವು ಹೇಳಿದಂಗೆ ಇದಕ್ಕೆ ಕ್ಯಾರೆಟ್ ಮೂಲಂಗಿ ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ಹಾಕೋಬಹುದು, ಎಲ್ಲ ಮಿಕ್ಸ್ ಮಾಡಿನೂ ಹಾಕೋಬಹುದು. ಎಲ್ಲಾ ತರಕಾರಿಗಳನ್ನು ನಾವು ಬೇಕು ಅಂದ್ರೆ ಕಲಸ್ಕೊಂಡು ಹಾಕೋಬಹುದು. ತುರ್ಕೊಂಡು ನೀವು ಹೇಳಿದಂಗೆ ಎಲ್ಲ ತುರ್ಕೊಂಡು ಹಾಕೋಬೇಕು. ಆಮೇಲೆ ಈ ತರ ಮಿಕ್ಸ್ ಮಾಡ್ಕೊಂಡು ಬೇಕು ಅನ್ಸಿದ್ರೆ ನೀರು ಹಾಕೋಬೇಕು, ಯಾಕೆಂದ್ರೆ ಸೌತೆಕಾಯಿ ನೀರು ಇರುತ್ತೆ, ಈ ಅಂಶನ ಇರುತ್ತೆ. ಸರ್, ನಾವು ಮೊದಲೇ ನೀರು ಹಾಕೊಂಡ್ಬಿಟ್ರೆ ತುಂಬಾ ನೀರು ಹೋಗುತ್ತೆ ಕಲಸಕ್ಕೆ, ಅಂದ್ರೆ ಮಾಡಕ್ಕೆ ತಟ್ಟಟ್ಟಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂತ ಹಿಟ್ ರೆಡಿ ಇದೆ. ಇದು ಡಿಮೂರಿನ ಸ್ಟೇಪಲ್ ಫುಡ್ ಅನ್ಸುತ್ತೆ ಅಲ್ವಾ? ಹೌದು, ಯಾಕೆಂದ್ರೆ ಜೋಳ ನಮ್ಮ ಕಡೆಗೆ ಇದು ಪ್ರತಿದಿನ ಬೆಳಗ್ಗೆ ಅಂತಂದ್ರೆ ಜೋಳದ ರೊಟ್ಟಿನೇ ಮಾಡಿರ್ತಾರೆ, ಅದೇ ಸಾಯಂಕಾಲಕ್ಕೆ ಅಂದ್ರೇನು ಬೇಜಾರಾಗುತ್ತೆ. ಓಕೆ, ಹಾಗಾಗಿ ಎಲ್ಲಾ ತರಕಾರಿಗಳು ಇದರಲ್ಲಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೇದು, ರುಚಿನೂ ಕೊಡುತ್ತೆ, ಮತ್ತೆ ಸ್ವಲ್ಪ ಚೇಂಜ್ ಒಂದು ವೆರೈಟಿ ಅಂತ ಹಾಗೆ ಅನ್ಕೊಂಡ್ಬಿಟ್ಟು ಈಗ ಇದು ಬದನೆಕಾಯಿ ಆಗಿದೆ, ಅದಕ್ಕೆ ನಾನು ಅದಕ್ಕೆ ಹಾಕ್ತೀನಿ. ಆವಾಗ ನೀವು ಇದನ್ನ ಇಟ್ಟು ಆನ್ ಮಾಡಿಬಿಡಿ. ಆಗಿದೆ, ಈಗ ರೊಟ್ಟಿ ತಟ್ಕೊಳ್ಳೋಣ. ಅದೇನು ಡೈರೆಕ್ಟ್ ಆಗಿ ತಟ್ತೀರಾ ನೀವು ಅಥವಾ? ಇಲ್ಲ ಇಲ್ಲ, ನಾನು ಡೈರೆಕ್ಟ್ ಆಗಿ ತಟ್ಟಲ್ಲ, ಪೇಪರ್ ಮೇಲೆ. ಪೇಪರ್ ಮೇಲೆ? ಯಾಕೆಂದ್ರೆ ಅದಕ್ಕೆ ಬೇಕು ಅಂದ್ರೆ ಮೂರ್ ನಾಲ್ಕು ಹೆಂಚುಗಳು ಬೇಕು, ಯಾಕೆಂದ್ರೆ ಬೇಗ ಇರಬಾರದು, ಬಿಸಿ ಇರುತ್ತೆ, ಬೇಗ ಅದು ಆರ್ ಹೋಗಲ್ಲ. ಓಕೆ, ಸೋ ಹಾಗಾಗಿ ಟೈಮ್ ಜಾಸ್ತಿ ತಗೊಳ್ಳುತ್ತೆ, ಅದಕ್ಕೋಸ್ಕರನೇ. ಇದೇನು ನಾರ್ಮಲ್ ಪೇಪರ್ ಸಾಕಾಗುತ್ತಾ? ಹಾ, ನಾರ್ಮಲ್ ಪೇಪರ್ ಅಂದ್ರೆ ಯೂಶುವಲಿ ಇದು ಸ್ವಲ್ಪ ಆಯಿಲ್ ತರದ್ದು ಶೈನಿಂಗ್ ಪೇಪರ್ ಗ್ರಾಸಿ ತರದ್ದು ಬರುತ್ತಲ್ಲ, ಆ ಪೇಪರ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಸೋ ಇದು ಮೊದಲು ಸ್ವಲ್ಪ ಎಣ್ಣೆ ಹಾಕೋಬೇಕು ಪೇಪರ್ ಗೆ, ಅಂದ್ರೆ ಅದು ಕಂಟ್ಕೊಳ್ಳಲ್ಲ ಕರೆ ಹಿಟ್ ಅದಕ್ಕೆ ಅಂತ. ಸೋ ಈ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ತರ ಇದನ್ನ ಹೀಗೆ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹಿಟ್ ತಗೊಂಡ್ಬಿಟ್ಟು ಮೊದಲು ಪೇಪರ್ ಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಹಿಟ್ ಅಂಟ್ಕೊಳ್ಳಲ್ಲ ಅಂತ. ಆಮೇಲೆ ಸ್ವಲ್ಪ ಹಿಟ್ ಜಾಸ್ತಿ ಅಲ್ಲ, ಸ್ವಲ್ಪ ಹಾಕಬೇಕು. ಓಕೆ, ಹಾಕೊಂಡು ಈ ರೀತಿ ಹಾಕಿ ಕೈಗೂ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಕೈಗೂ ಹಿಟ್ ಅಂಟಲ್ಲ ಅಂತ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಹಾಕೊಂಡು ತೆಳ್ಳಗೆ ತಟ್ತೀರಾ ಇವಾಗ? ತೆಳ್ಳಗೆ ತಟ್ಟಿ. ಹಿಟ್ಟು ಎಷ್ಟು ಇದು ಸ್ವಲ್ಪ ಇದು ಇರುತ್ತೋ, ಮೆತ್ತಗಾಗಿರುತ್ತೋ, ಸಾಫ್ಟ್ ಆಗಿ ಬೇಗ ಬೇಗ ಈ ರೀತಿ ತೆಳ್ಳಗೆ ಆಗಲ್ ತಟ್ಟಕ್ಕೆ ಆಗುತ್ತೆ. ಸ್ವಲ್ಪ ಗಟ್ಟಿ ಹಿಟ್ಟಿದ್ರೆ ಬೇಗ ಆಗಲ್ಲ. ನೀವು ಹಿಟ್ಟನ್ನ ಕಲಸಿಟ್ರಲ್ಲ ಅದನ್ನ ಸ್ವಲ್ಪ ಹೊತ್ತು ಇಡಬೇಕಾ? ನಿನಗೆ ಏನಿಲ್ಲ, ತಕ್ಷಣ ಮಾಡ್ಬೋದು, ತಕ್ಷಣನೇ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಅದು ಟೈಮು ಜಾಸ್ತಿ ಹಿಡಿಯಲ್ಲ. ಯಾರಾದ್ರೂ ಮನೆಗೆ ಬಂದಿದ್ದಾರೆ, ಅವ್ರಿಗೆ ನಮ್ಮ ಕಡೆ ಸ್ಪೆಷಲ್ ಅಡುಗೆ ಕೊಡಬೇಕು ಮಾಡಿ ಅಂತ ಹೇಳಿದ್ರೆ ಇದೆರಡೂ ಐಟಮು ನಿಜವಾಗ್ಲೂ 15 ನಿಂದ 20 ನಿಮಿಷದಲ್ಲಿ ಆಗುತ್ತೆ. ಒಂದು ಕಡೆಗೆ ನೀವು ಈ ರೀತಿ ಪಲ್ಲೆ ಮಾಡೋಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಇದನ್ನ ಆವಾಗಿಂದ ಆವಾಗಲೇ ಮಾಡಿಕೊಟ್ರೆ ಅದ್ರ ಟೇಸ್ಟು ಇರುತ್ತೆ, ಮತ್ತು ಆರೋಗ್ಯವಾಗು. ಯಾಕಂದರೆ ಎಲ್ಲ ತರಕಾರಿಗಳು ಇರೋದ್ರಿಂದ ಮನೆಯಲ್ಲಿ ಯಾವ ತರಕಾರಿ ಇರ್ತೋ ಅದು ಹಾಕೋದು, ಇದೇ ಬೇಕು ಅದು ಬೇಕು ಅಂತ ಏನಿಲ್ಲ. ಓಕೆ, ಸೊ ಯಾವುದೇ ತರಕಾರಿ ಇದ್ರೂ ಅದನ್ನು ಹಾಕ್ಬಿಟ್ಟು ಬೇಗ ಆಗುತ್ತೆ ಅಂತ, ಬೇಗನೂ ಆಗುತ್ತೆ. ಸೊ ನಮಗೆ ತಾಳಿಪೀಠ ತಿನ್ನಬೇಕು ಅಂದರೆ ವೇದವ್ರ ಮನೆಗೆ ಹೋದರೆ ಸಿಗುತ್ತೆ, ಖಂಡಿತ ಅಕ್ಷಣ ಮಾಡ್ಕೊಡ್ತಾರೆ, ಯಾವಾಗಾದರೂ ಸಿಗುತ್ತೆ. ಆದರೆ ಮುಖ್ಯವಾಗಿ ಜೋಳದ ಹಿಟ್ಟು ಇರಬೇಕು. ಓಕೆ, ಬೇರೆ ಹಿಟ್ಟು ಇಲ್ಲದಿದ್ರೂ ಜೋಳದ ಹಿಟ್ಟು ಮಾತ್ರ ಇರಲೇಬೇಕು. ಓಕೆ, ನಿಮ್ಮ ಮನೇಲಿ ಸಾಮಾನ್ಯ ಇರುತ್ತಾ ಅದು? ಇದ್ದೇ ಇರುತ್ತೆ.